ಹಲೋ ವೀಕ್ಷಕರೇ, ನಮಸ್ಕಾರ. ವೀಕ್ಷಕರೇ, ನಾವು ಪವರ್ ಸ್ಟಾರ್ ಅವರನ್ನ ಕಳೆದುಕೊಂಡು 5 ತಿಂಗಳು ಹಾಗೆ ಹೋಯಿತು. ಆದರೆ ಅಭಿಮಾನಿಗಳ ಪ್ರೀತಿ ಮತ್ತು ದುಃಖ ಕಡಿಮೆಯಾಗಿಲ್ಲ. ಹಲವು ನಟರು, ಸ್ಟಾರ್ಗಳು ಹಾಗೆ ಅಭಿಮಾನಿಗಳು ಅವರದೇ ಆದಂತಹ ಒಂದು ವೇನಲ್ಲಿ, ದಾರಿಯಲ್ಲಿ ಅವರ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ. ವೀಕೆಂಡ್ ಆದರೆ ವಯಸ್ಸಾದವರು ಕೂಡ ಅಪ್ಪು ಸ್ಮಾರಕಕ್ಕೆ ಬಂದು ನಮ್ಮನ್ನ ಹೇಳಿ ಹೋಗ್ತಾರೆ. ವೀಕ್ಷಕರೇ, ಈ ರೀತಿ ಹೆಸರು ಮಾಡಿ ನಮ್ಮನ್ನೆಲ್ಲರನ್ನು ಅಗಲಿದಂತಹ ಅಪ್ಪು ಸರ್ಗೆ ನಾವು ಕೂಡ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಇದೀಗ ಬಂದಂತ ಸುದ್ದಿ ವೀಕ್ಷಕರೇ, ರಾಹುಲ್ ಗಾಂಧಿ, ಇವರು ಕಾಂಗ್ರೆಸ್ ಮುಖಂಡರು, ಇವರು ಅಶ್ವಿನಿ ಅವರನ್ನ ಭೇಟಿ ಮಾಡಿದ್ದಾರಂತೆ. ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರಂತೆ. ವಿ ಮಿಸ್ ಯು ಅಪ್ಪು ಸರ್ ಅಂತ ಹೇಳಿ ಕಣ್ಣೀರ್ ಹಾಕಿದ್ರಂತೆ ವೀಕ್ಷಕರೇ. ಹಾಗೆ ಇವರು ಹೇಳ್ಕೊಂಡಿರೋ ಪ್ರಕಾರ, ಹೇಳಿಕೆ ಕೊಟ್ಟಿರೋ ಪ್ರಕಾರ, ಅಪ್ಪು ಸರ್ ಅವರು ಎಲ್ಲೂ ಹೋಗಿಲ್ಲ, ಅವರು ಯಾವಾಗ್ಲೂ ನಮ್ಮ ಜೊತೆನೆ ಇದ್ದಾರೆ. ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳು ನಮ್ಮ ಜೊತೆ ಇದೆ, ಹಾಗಾಗಿ ಅವರಿಗೆ ಎಂದು ಸಾವಿಲ್ಲ ಅಂತ ಹೇಳಿದಾರಂತೆ. ಇವರ ಜೊತೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಸರ್ ಕೂಡ ಬಂದಿದ್ರಂತೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾಗೂ ರಾಘಣ್ಣ ಕುಟುಂಬಕ್ಕೂ ಭೇಟಿ ಕೊಟ್ಟು ರಾಹುಲ್ ಗಾಂಧಿ ಅವರು ಸಾಂತ್ವನ ಹೇಳಿ ಕಣ್ಣೀರಿಟ್ಟಿದ್ದಾರಂತೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.